ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. 10 ದಿನಗಳ ಕಾಲ ಅಧೀನ ನ್ಯಾಯಾಲಯದ ವಿಚಾರಣೆಗೆ ತಡೆ ನೀಡಲಾಗಿದೆ. ಹೈಕೋರ್ಟ್ ಆದೇಶ ಕೊಡುವವರೆಗೂ ವಿಚಾರಣೆಯನ್ನ ನಡೆಸಬೇಡಿ. ಮಧ್ಯಂತರ ಆದೇಶ ನೀಡ್ತಾ ಇದೆ ಹೈಕೋರ್ಟ್ ನೋಡಿ. ಈಗ 10 ದಿನಗಳ ಕಾಲ ಅಧೀನ ನ್ಯಾಯಾಲಯ, ಅದಕ್ಕೆ ತಡೆಯನ್ನ ನೀಡಲಾಗಿದೆ. ಅಂದ್ರೆ ಮುಖ್ಯಮಂತ್ರಿಗಳಿಗೆ ತಾತ್ಕಾಲಿಕವಾದಂತಹ ಒಂದು ರಿಲೀಫ್ ಇದು. 10 ದಿನಗಳ ಕಾಲ ಯಾವುದೇ ಆದೇಶ ಬೇಡ, ಅಂದ್ರೆ ಹೈಕೋರ್ಟ್ ಆದೇಶ ಕೊಡುವವರೆಗೂ ನಿಮ್ಮ ಆದೇಶ ಬೇಡ. ಅಂದ್ರೆ ಅದು ಜನಪ್ರತಿನಿಧಿಗಳ ಕೋರ್ಟ್. ಈಗ ನಾಳೆ ಬರೋದಿತ್ತು, ಮೊನ್ನೆ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು. ಹಾಗಾಗಿನೇ ಈಗ ಹೈಕೋರ್ಟ್ನ ಬೆಳವಣಿಗೆ ಏನಾಗುತ್ತೋ ಅದನ್ನ ನೋಡಿ ನೀವು ನಿರ್ಧಾರ, ಅಂದ್ರೆ ನೀವು ಆದೇಶವನ್ನು ಕೊಡಿ ಅನ್ನೋದು. ಹೈಕೋರ್ಟ್ ಆದೇಶ ಬರುವವರೆಗೂ ನೀವು ಕಾಯಬೇಕು. ಜನಪ್ರತಿನಿಧಿಗಳ ಕೋರ್ಟ್ಗೆ ಹೈಕೋರ್ಟ್ ಮಧ್ಯಂತರ ಆದೇಶ ಇದು. ಅಂದ್ರೆ ಮುಖ್ಯಮಂತ್ರಿಗಳಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ಅಧೀನ ನ್ಯಾಯಾಲಯ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಯಾವುದೇ ಆದೇಶವನ್ನ ಕೊಡೋ ಹಾಗಿಲ್ಲ. ಹೈಕೋರ್ಟ್ ಆದೇಶ ಏನ್ ಬರುತ್ತೆ ಅದನ್ನ ನೋಡಿಕೊಂಡು ಮುಂದಿನ ಬೆಳವಣಿಗೆ ಆಗಬೇಕು ಅನ್ನುವಂತ ಒಂದು ಸ್ಪಷ್ಟ ನಿಲುವು ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಒಂದು ತಾತ್ಕಾಲಿಕವಾದಂತ ಒಂದು ರಿಲೀಫ್ ಅಂತ ಹೇಳ್ಬೋದು ಇದು. ಯಾಕೆಂದ್ರೆ ಹೈಕೋರ್ಟ್ನಲ್ಲೇ ನಡೀಬೇಕಿದು ವಿಚಾರ. ಜಡ್ಜ್ ಅವರು ಅದೇ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಇದು ಸಾಂವಿಧಾನಿಕವಾದಂತಹ ಒಂದು ವಿಚಾರ ಆಗಿರೋದ್ರಿಂದ ಈಗ ತೀರ್ಪು ನೀಡಬೇಕಾಗಿತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಬಟ್ ಅದಕ್ಕೆ ತಡೆಯನ್ನ ನೀಡಿದೆ ಹೈಕೋರ್ಟ್. ಬಟ್ ಈಗ ಕಂಪ್ಲೀಟ್ ಆಗಿ ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣದಿಂದ ಕಾನೂನಾತ್ಮಕವಾಗಿ ಅವ್ರಿಗೆ ಜಯ ಆಯ್ತಾ ಇಲ್ಲ, ಇನ್ನೂ ಕೂಡ ಅದು ಬಾಕಿ ಇದೆ. ಹೈಕೋರ್ಟ್ ನೋಡ್ಕೊಳ್ಳುತ್ತೆ ಎಲ್ಲವನ್ನೂ ಕೂಡ. ಇಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರೋದ್ರಿಂದಾಗಿ ನೋಡಿ, ನಾಳೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ದೂರಿನ ಬಗ್ಗೆ ತೀರ್ಪು ಬರಬೇಕಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಾಳೆ ತೀರ್ಪು ಬರಬೇಕಾಗಿತ್ತು. ಬೀಸುವ ದೊಣ್ಣೆಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತಾತ್ಕಾಲಿಕವಾದಂಥ ರಿಲೀಫ್ ಇದು. ಅಂದ್ರೆ ಆರಂಭದ ಕಾನೂನಾತ್ಮಕವಾದಂತಹ ಗೆಲುವಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಆರಂಭದಲ್ಲಿ. ಯಾಕಂದ್ರೆ ಈಗ ಸಾಯಿಮನ್ ಕೃಷ್ಣ ಏನಿದ್ದಾರೆ, ಅವರು ಸಲ್ಲಿಸಿದಂತಹ ಒಂದು ಅರ್ಜಿ ವಿಚಾರಣೆ ಏನಿದೆ, ಅವರ ದೂರಿನ ಬಗ್ಗೆ ತೀರ್ಪು ಬರಬೇಕಾಗಿತ್ತು ನಾಳೆ ಸ್ನೇಹಮಯಿ ಕೃಷ್ಣ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಬರಬೇಕಾಗಿತ್ತು, ಆದ್ರೆ ಈಗ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ಮುಖ್ಯಮಂತ್ರಿಗಳು ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿರಾಡರಾಗಿದ್ದಾರೆ. ಆದ್ರೆ ಹೈಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದೆ. 29ಕ್ಕೆ ಅದು ಮತ್ತೆ ನಡೆಯುತ್ತೆ. ಬಟ್ ಅಲ್ಲಿವರೆಗೂ ಅಂದ್ರೆ 10 ದಿನಗಳ ಕಾಲ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಯಾವುದೇ ರೀತಿಯಾದಂತಹ ಆದೇಶ ಹೊರ ಬರೋಂಗಿಲ್ಲ. ಅಂದ್ರೆ ಮುಖ್ಯಮಂತ್ರಿಗಳು ಇಲ್ಲಿ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. ಇದು ಬಹುತೇಕವಾಗಿ ಹೈಕೋರ್ಟ್ನಲ್ಲಿಯೇ ವಿಚಾರಣೆ ನಡೆಯುತ್ತೆ, ಅಲ್ಲೇ ತೀರ್ಪು ಬರುತ್ತೆ. ಮತ್ತೆ ಅಲ್ಲಿ ಮುಂದೇನಾಗುತ್ತೋ ಅದು ಬೆಳವಣಿಗೆ ನೋಡಿಕೊಂಡು ಸುಪ್ರೀಂ ಕೋರ್ಟು ಅದು ಇದು ಮುಂದಿನ ಬೆಳವಣಿಗೆ ಆಗೋ ಸಾಧ್ಯತೆಗಳತ್ರ ಖಂಡಿತ ಇರುತ್ತೆ.